ಬೆಳಗಾವಿಯಲ್ಲಿ ಪ್ರಾದೇಶಿಕ ಆಯುಕ್ತರು ರೈತರೊಂದಿಗೆ ನಡೆಸಿದಂತಹ ಸಂಧಾನ ಸಭೆ ವಿಫಲವಾಗಿದೆ ಅನ್ನುವಂತಹ ಮಾಹಿತಿ ಇದು. ಮೇಘಣ್ಣವರು ಏನಿದ್ದಾರೆ, ಅವರು ರೈತರೊಂದಿಗೆ ಒಂದು ಮಾತುಕತೆ ನಡೆಸಿದರು. ಬೆಳಗಾವಿಯಲ್ಲಿ ಕಬ್ಬಿನ ಬಾಕಿ ಬಿಲ್ಗೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಡಿಸಿ ಕಚೇರಿ ಬಳಿ ಹೈಡ್ರಾಮನೆ ನಡೆದು ಹೋಗಿದೆ. ಈಗ ಮರವೇರಿ ಕುಳಿತು ರೈತವ ವಿನೂತನವಾಗಿ ಪ್ರತಿಭಟನೆ ಮಾಡ್ತಿದ್ದಾನೆ. ರೈತನನ್ನು ಕೆಳಗಿಳಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಬೆಳಗ್ಗೆಯಿಂದ ಕೂಡ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಬೆಳಗಾವಿ ಡಿಸಿ ಕಚೇರಿ ಬಳಿ ಹೈಡ್ರಾಮಾ ನಡೀತಾ ಇದೆ. ಮರವೇರಿ ಕುಳಿತು ರೈತನೊಬ್ಬ ವಿನೂತನವಾಗಿ ಪ್ರತಿಭಟನೆ ಮಾಡ್ತಿದ್ದಾನೆ. ನಾವು ಗಮನಿಸ್ತಾ ಇದ್ದೀವಿ ಬೆಳಗ್ಗಿಂದ ಯಾವ್ಯಾವ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂಥೇಳಿ. ಅರೆಬೆತ್ತಲೆಯಾಗಿ, ಹಾಗೆ ತಲೆ ಮೇಲೆ ಕಲ್ಲು ಹೊತ್ತು, ಟವರ್ ಏರಿ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬಟ್ ಇದೀಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೈಡ್ರಾಮಾ ಶುರುವಾಗಿದೆ. ಇನ್ನೊಂದು ಭಾಗದಲ್ಲಿ ಪ್ರಾದೇಶಿಕ ಆಯುಕ್ತ ಪಿ ಎಂ ಮೇಘಣ್ಣವರ ಮೂಲಕ ಸರ್ಕಾರಕ್ಕೆ 3 ಬೇಡಿಕೆಯನ್ನು ಅಲ್ಲಿನ ರೈತರು ಸಲ್ಲಿಸಿದ್ದಾರೆ. ಇವತ್ತು ಸಂಧಾನ ಸಭೆ ಕರೆದಿದ್ದರು ಅವರು, ಬಟ್ ಸಂಧಾನ ಸಭೆ ಅಲ್ಲಿ ವಿಫಲವಾಗಿದೆ. ಕಾರ್ಖಾನೆಗಳಿಂದ ಲಿಖಿತ ರೂಪದಲ್ಲಿ FRP ದರ ನೀಡುವ ಬಗ್ಗೆ ಮುಚ್ಚಳಿಕೆಯನ್ನು ಬರೆಸ್ಕೊಳ್ಬೇಕು. ಸಕ್ಕರೆ ಕಾರ್ಖಾನೆಗಳು ಬಾಕಿ ಇರುವಂಥ ಬಿಲ್ಲನ್ನು ಆದಷ್ಟು ಬೇಗ ಮರುಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ತಾವು ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ರೈತನೊಬ್ಬ ಮರವೇರಿ ವಿನೂತನವಾಗಿ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾನೆ. ಈ ಮೂಲಕ ವಿಭಿನ್ನ ಪ್ರತಿಭಟನೆ ನಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರೈತರು ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತೇಳಿ, ಟವರ್ ಏರಿದ್ದಾಯಿತು, ತಲೆ ಮೇಲೆ ಕಲ್ಲು ಹೊತ್ತಿದ್ದಾಯಿತು, ಹಾಗೆ ಚೆಂಡು ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿದ್ದಾಯಿತು. ಇದೀಗ ಮರವೇರಿ ರೈತನೊಬ್ಬ ವಿನೂತನವಾಗಿ ಪ್ರತಿಭಟನೆ ಮಾಡ್ತಿದ್ದಾನೆ. ಸರ್ಕಾರದ ಗಮನ ಸೆಳೆಯೋಕೆ, ಜಿಲ್ಲಾಧಿಕಾರಿಗಳ ಗಮನ ಸೆಳೆಯೋಕೆ.